ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಟ್ ರಿಮೆಂಬರ್. ದಿಸ್ ಇಸ್ ಭರತೇಶ್ ಆಚಾರ್ಯ. ನಾಳೆ ನಾನು ಮಂಗಳೂರು ಹೋಗ್ತಾಯಿನಿ ಬೆಳಗ್ಗೆ 6 ಗಂಟೆಗೆ. ಸೊ ಇವತ್ತು ಬೈಕ್ ವಾಶು, ಚೈನ್ ಕ್ಲೀನು, ಲಗೇಜ್ ಕ್ಯಾರಿಯರು, ಒಂದು ಮಿರರ್ ಫಿಟ್ ಮಾಡಬೇಕು, ಇಷ್ಟೆಲ್ಲ ಇದೆ ಕೆಲಸ. ಸೆಲ್ ಬಿಡಬೇಕು. 75% ಮಳೆ ಬೀಳೋ ಚಾನ್ಸಸ್ ಇದೆ ಮಂಗಳೂರಲ್ಲಿ ಈವ್ನಿಂಗ್ 4 ಮೇಲೆ. ಸೊ ನಾನು ಇಲ್ಲಿಂದ ಹೊರಡೋದು ಅಷ್ಟೇ ಟೈಮ್ ಆಗುತ್ತೆ. ಆಲ್ಮೋಸ್ಟ್ 370+ kilometers ಇದೆ ನನಗೆ ಇಲ್ಲಿಂದ ನಮ್ಮ ಮನೆಯಿಂದ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 8 hours. ಲೆಟ್ಸ್ ಸಿ, ಲೆಟ್ಸ್ ನಾಟ್ ಯು ನೋ ಗೆಟ್ ಕಾಟ್ ಇನ್ ದ ರೈನ್. ಐಮ್ ಟೇಕಿಂಗ್ ಅ ಸೆಕೆಂಡ್ ಬ್ರೇಕ್ ಆನ್ ಮೈ ಟ್ರಿಪ್ ನಾವ್. ಅದು ಸಕಲೇಶ್ಪುರದಿಂದ ಮಂಗಳೂರಿಗೆ ಹೋಗುವಂಥ ದಾರಿಯಲ್ಲಿ ಯು ಗೆಟ್ ದಿಸ್ ಬ್ಯೂಟಿಫುಲ್ ವ್ಯೂ. ಇದು ನ್ಯಾಚುರಲ್ ವಾಟರ್ಫಾಲ್ಸ್, ಇದು ಇದು ಅಂತರ್ಜಲದಿಂದ ಉಕ್ಕಿ ಬರುತ್ತಾ ಇರೋಂಥ ನೀರಿದು ತುಂಬ ಸೂಪರಾಗಿದೆ. ಇಲ್ಲಿಂದ ಮಂಗಳೂರಿಗೆ ಆಲ್ಮೋಸ್ಟ್ 120 kilometers ಇದೆ ರೂಮ್ಗೆ ಮಂಗಳೂರಲ್ಲಿ. ಇಲ್ಲಿ ತುಂಬ ಬಿಸಿಲಿದೆ ಸಕಲೇಶ್ಪುರದಲ್ಲಿ. ವಿಡಿಯೋದಲ್ಲಿ ಹೇಳಿದೆ ಅಬೌಟ್ ವಾಟರ್ ಬಾಟಲ್ ಹೋಲ್ಡರ್ ಫಿಕ್ಸ್ ಮಾಡ್ತಾ ಇರೋದು ಇಂಜಿನ್ ಕ್ರಾಶ್ ಗಾಡಿ. ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದರ ರಿವ್ಯೂ ಅಂತ ಹೇಳಿದ್ದೆ ಮಂಗಳೂರು ಟ್ರಿಪ್ಪಲ್ಲಿ. ಸೊ 280 kilometers ಬಂದುಬಿಟ್ಟಿನಿ ಬೆಂಗಳೂರಿಂದ. ಸೊ ಮೋರ್ 60 kilometers ಟು ಗೋ ಟು ಮಂಗಳೂರು. ಸೊ ಈ ಬಾಟಲ್ ಎಲ್ಲೂ ಬೀಳಲಿಲ್ಲ, ಸ್ಟೇಬಲ್ ಆಗಿದೆ ವಾಟರ್ ಬಾಟಲ್ ಹೋಲ್ಡರ್ ಮತ್ತು ವಾಟರ್ ಎರಡೂ ಕೂಡ. ಸೊ ಸ್ಪಿಲ್ ಆಗಲಿಲ್ಲ, ಇಟ್ ಈಸ್ ಸ್ಟೇಬಲ್. ನಾನು ಈ ಥರ ಮಾಡಿ ಅಂತ ಯಾರಿಗೂ ಇಂಪ್ಲಿಕೇಟ್ ಮಾಡ್ತಾ ಇಲ್ಲ, ನಾನು ಮಾಡಿರೋದನ್ನು ಅಷ್ಟೇ ಹೇಳಿದ್ದೀನಿ. ಸೊ ಆಗಲಿ, ಟ್ರಿಪ್ ಎಲ್ಲ ಮುಗಿಲಿ, ಅದಾದಮೇಲೆ ಕೂಡ ಹೇಳ್ತೀನಿ ಒಂದು ಸರಿ ಇದು ಯಾವ ಥರ ವರ್ಕೌಟ್ ಆಯ್ತವ ಇಲ್ಲ ಅಂತ. ಓಕೆ, ಲೆಟ್ಸ್ ಮೋನ್ ಹೊರಡೋಣ. 60 kilometers ಅಷ್ಟೇ ಇರೋದು. ಜಸ್ಟ್ ರೀಚ್ಡ್ ದ ಹೋಟೆಲ್. ಇದು ಕಾಸ್ಮೋ ಲಾಡ್ಜ್ ಅಂತ ಮಂಗಳೂರಲ್ಲಿ. ಚೆನ್ನಾಗಿದೆ, ಅಲ್ಲಿಗೆ ವಾಕ್ ಅರೌಂಡ್ ಲೇಟರ್. ಬರ್ಬೇಕಾದ್ರೆ ತುಂಬ ಬಿಸಿಲು ಬರು, ಬರ್ಬೇಕಾದ್ರೆ ಲಿಟ್ರಲಿ ಬೆಂದೇ ಹೋಗ್ಬಿಟ್ಟಿದೆ. ಯಾರಿಗರು ವೆದರ್ ರಿಪೋರ್ಟ್ನ ಪ್ರಿಡಿಕ್ಟ್ ಮಾಡಿದ್ದು ಮಳೆ ಬರುತ್ತೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಈ ಪಾಟಿ ಬಿಸಿಲಿದೆ. ಓ ಮೈ ಗಾಡ್. ಓಕೆ, ರೂಮ್ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ರೂಮ್ಸ್ ಚೆಕ್ ಮಾಡಿದೆ, ಎಲ್ಲ 1500 ಮೇಲೆ ಇತ್ತು. ಬಟ್ ಇಲ್ಲಿ ಕಾಸ್ಮೋ ಲಾಡ್ಜಲ್ಲಿ ಇಟ್ ಪರ್ ಡೇ ಪರ್ ನೈಟ್ 750 ಇದೆ. ಸೊ ಇಲ್ಲಿ 2 nights ಸ್ಟೇ ಮಾಡ್ತಾಯಿದ್ದೀನಿ. ಸೊ 750 1500 ರೀಸನೇಬಲ್ ಪ್ರೈಸ್, ವೆರಿ ಗುಡ್. ಆಮೇಲೆ ಒಂದು ಟೂರ್ ಕೊಡ್ತೀನಿ ಹೋಟೆಲ್ದು, ಐ ಮೀನ್ ಲಾಡ್ಜ್ದು. ಈಗ ಸ್ವಲ್ಪ
ರೆಸ್ಟ್ ಮಾಡಿ, ಫ್ರೆಶನ್ ಅಪ್ ಆಗಿ ಲೆಟ್ಸ್ ಹಿಟ್ ದ ಬೀಚ್. ಒಂದು ಸ್ವಲ್ಪದ ಮಲಗಿದೋಣ ಅಂತ ಮಲಗಿದ್ದು ನೋಡಿದ್ರೆ 6 ಗಂಟೆ ಆಗೋಯ್ತು. ಲೆಟ್ಸ್ ಗೋ ಟು ಅ ಸಿಟಿ ಬೀಚ್ ವಿಚ್ ಇಸ್ ನಿಯರ್ ಬೈ ದಿಸ್ ಹೋಟೆಲ್. ದಿಸ್ ಈಸ್ ದ ಹೋಟೆಲ್ ಕಾಸ್ಮೋ ಲಾಡ್ಜ್ ಅಂತ. ಸೊ ಇಲ್ಲಿಂದ ಸಿಟಿ ಬೀಚು 7 ಮಿನಿಟ್ಸು ಗೂಗಲ್ ಮ್ಯಾಪ್ ಪ್ರಕಾರ. ಬೀಚ್ ಅಂತ ಬಂದ್ವಿ, ಬಟ್ ದಿಸ್ ಇಸ್ ನಾಟ್ ದ ಬೀಚ್, ದಿಸ್ ಇಸ್ ನೇತ್ರಾವತಿ ನದಿ. ಬಟ್ ಸೂಪರ್ ಆಗಿದೆ ಸನ್ಸೆಟ್ ಪಾಯಿಂಟ್. ಈಗ ಬೀಚ್ ಹುಡ್ಕೊಂಡು ಹೋಗೋಣ ಸರ್. ಬೀಚ್ ಬಿಟ್ಟರೆ ಬೇರೆ ಏನು ನೋಡ್ಬೋದು? ಬೀಚ್ ಅಷ್ಟೇ. ನೀವು ಅಲ್ಲಿ ಹೋದ್ರೆ ಪಿಲಿಕುಳಕ್ಕೆ ಹೋಗಿ ಮತ್ತೆ ಕಾದ್ರಿ ಟೆಂಪಲ್ ನೋಡಿ. ಕಾದ್ರಿ ಟೆಂಪಲ್ ಓಕೆ, ಅದು ನೋಡ್ಬೋದು. ಓಕೆ, ಮತ್ತೆ ಸೇಂಟ್ ಎಲೆಸ್ ಕಾಲೇಜ್ ಚರ್ಚ್ ಇದೆ. ಒಂದು ಟಿಪ್ಪು ಸುಲ್ತಾನ್ ಬ್ಯಾಟ್ರಿ ಇದೆ, ಅದೊಂದು. ಅದಾದ್ರೂ ತೊಂದರೆ ಇಲ್ಲ, ಅದು ನಿಮ್ಗೆ ಇಲ್ಲಿಂದ ಡೇ ಟೈಮ್ ಬಂದ್ರೆ ಇಲ್ಲಿಂದ ನಮ್ಮ ಆ ಬೀಚ್ ಅಲ್ಲಿ ಗಾಡಿ ಇತ್ತು, ಅಲ್ಲಿಂದ ಬೋಟ್ ಎಲ್ಲ ಹೋಗೋದು. ಸರಿ ಸರ್, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ಸೊ ದಿಸ್ ಈಸ್ ತಣ್ಣೀರ್ ಬಾವಿ ಬೀಚ್. ಇದು ತಣ್ಣೀರ್ ಬಾವಿ ಬೀಚು. ಈಗಿರೋದು ಆಲ್ಮೋಸ್ಟ್ 7:30 ಆಗೋಗಿದೆ. ನಾನು ಫಸ್ಟು ನನ್ನ ರೂಮಿಂದ ಸಿಟಿ ಬೀಚ್ಗೆ ಹೋದೆ, ಅದು ಬಟ್ ಅಲ್ಲಿ ಸಿಟಿ ಬೀಚ್ ಬಂದು ಪ್ರೈವೇಟ್ ಬೀಚ್ ಅದು. ಸೊ ಗೇಟ್ ಅಲ್ಲಿ ಲಾಕ್ ಹಾಕಿದ್ರು. ಅಲ್ಲಿಂದ ನಾನು ನೇತ್ರಾವತಿ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ಯಾಕೋ ಬೀಚ್ ನೋಡಲೇಬೇಕು ಅಂತ ಅನಿಸ್ಬಿಡ್ತು. ಸೊ ಅಲ್ಲಿಂದ ಹೊರಟು ಬಂದೆ ತಣ್ಣೀರ್ ಬಾವಿ ಬೀಚ್ಗೆ. ಇದು ನನ್ನ ರೂಮಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಇದೆ ತಣ್ಣೀರ್ ಬಾವಿ ಬೀಚು. ಸೊ ದಿಸ್ ಈಸ್ ಮೈ ಡೇ 1. ಡೇ 2ಗೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ನಾಳೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಟೇಕ್ ಎ ಬೈ ಬೈ. ಡೋಂಟ್ ಮಿಸ್ ಡೇ 2 ಮತ್ತು ಡೇ 3. ಸೊ ತುಂಬ ಪ್ಲ್ಯಾನ್ಸ್ ಇದೆ. ಓಕೆ, ಥ್ಯಾಂಕ್ ಯು.